ಕಾಲಕ್ರಮೇಣ ಮನುಷ್ಯ ಹೇಗೆಲ್ಲ ಬದಲಾಗ್ತಾನೆ ನೋಡಿ. ಮೊದ್ಲೆಲ್ಲ ಮನ್ಯಾಗ ಫಂಕ್ಷನ್ ಇತ್ತಂದ್ರ ಮನಿ ಮಂದಿ ಕೂಡಿ ಅಡಿಗೆ ಮಾಡ್ತಿದ್ರು, ಹೊರಗಿನವ್ರಿಂದ ಕರೆಸಿ ಡ್ಯಾನ್ಸ್ ಮಾಡ್ತಿದ್ರು. ಈಗ ಹಂಗಿಲ್ಲ, ಹೊರಗಿನವ್ರನ್ನ ಕರೆಸಿ ಅಡಿಗೆ ಮಾಡಿಸ್ತಾರ, ಮನೆಯವರ ಕುಣ್ಯಾಕ್ ನಿಂದ್ರು. ಮೊದ್ಲ ಯಾವುದೇ ತರಹದ ಜಾನುವಾರ ನಾಯಿ ಮನೆಯೊಳಗೆ ಬರಬಾರ್ದಂತಂದು ಒಬ್ಬನ ಗೇಟಿಗೆ ನೇಮಿಸ್ತಿದ್ರು. ಈಗ ಮನೆಯೊಳಗ ನಾಯಿನ ಇಟ್ಕೊಂಡು ಹೊರಗೊಬ್ಬ ವಾಚ್ಮನ್ ನಿಂದಿಸುತ್ತಾರ. ಮನೆಯಲ್ಲಿ ಆಹಾರ ಸೇವಿಸಿ ಬಯಲಿಗೆ ಹೋಗ್ತಿದ್ರು ಕ್ಲೀನ್ ಮಾಡ್ಕೊಂಡ್ ಬರಾಕ. ಈಗ ಹೊರಗಡೆ ಊಟ ಮಾಡಿ ಮನೆಯೊಳಗೆ ಬಂದು ಕ್ಲೀನ್ ಮಾಡ್ಕೋತಾರ. ಮೊದ್ಲ ಕೆಲಸ ಮಾಡಕಂತಂದು ಸೈಕಲ್ ತಗೊಂಡೋಗ್ತಿದ್ರು, ಈಗ ಕಾರ್ ತಗೊಂಡೋಗ್ತಾರ ಜಿಮ್ಮಿಗೆ ಸೈಕಲ್ ಹೊಡ್ಯಾಕ. ಸತ್ತ ಮನುಷ್ಯನಿಗೆ ಮಣ್ಣು ಕೊಟ್ಕೊಂಡು ಸ್ನಾನ ಮಾಡೋ ಜನ ಬದುಕಿರೋ ಪ್ರಾಣಿನ ಕೊಂದು ತಿಂತೀವಿ. ಸಭೆ ಸಮಾರಂಭ ಮದುವೆ ಈ ತರ ಕಾರ್ಯಕ್ರಮ ಇದ್ದಾಗ ಜಾಸ್ತಿ ಜನ ಬರ್ತಾರ, ಸತ್ನಾಗ ಜಾಸ್ತಿ ಜನ ಹಿಂದೆ ಬರ್ತಾರ. ಆದ್ರ ಖುಷಿಯೊಳಗ ಬಂದಿರುವಂತ ಜನ ನೋವಾಗಿದ್ದಾಗ ಎಲ್ಗೋ ಒಬ್ರು ಬರೋರು. ಶ್ರದ್ಧಾಂಜಲಿ ಪೂರ್ವಕ ಹಚ್ಚುವ ಕ್ಯಾಂಡಲ್ ನ ಬರ್ತ್ಡೇ ದಿನ ನಾವು ಆರಿಸ್ತೀವಿ. ಕಾಲಿಗಾಕು ಚೈನ್ ತಗೊಳ್ಳುವಾಗ ಚೌಕಾಸಿ ಮಾಡದಂತ ಜನ 1 ರೂಪಾಯಿ ಹಣೆಗಾಕು ಬೊಟ್ಟನ್ನು ತಗೊಳ್ಳುವಾಗ ಚೌಕಾಸಿ ಮಾಡ್ತಾರ. ಸಹಾಯದ ಅವಶ್ಯಕತೆ ಯಾರಿಗಿದೆ ಅಂತವರಿಗೆ ಸಹಾಯ ಮಾಡಲ್ಲ. ಸಹಾಯದ ನೆಪದಲ್ಲಿ ಜನರನ್ನ ಲೂಟಿ ಮಾಡುವಂತವರಿಗೆ ಸಹಾಯ ಮಾಡಕ್ ಹೋಗ್ತಾರ. ಬೈದು ಬುದ್ಧಿ ಹೇಳೋರ್ನ ನಾವು ನಂಬುದಿಲ್ಲ, ನಮ್ಮನ್ನ ಜಾಸ್ತಿ ಹೊಗಳಿ ಅಟ್ಟಕ್ಕೇರ್ಸೋರ್ನ ನಂಬ್ತೀವಿ. ಉಪ್ಪಿನಂಗ ಬೈದು ಬುದ್ಧಿ ಹೇಳೋರ್ ಮಾತ್ನಾಗ ಯಾವತ್ತು ಹೊಗಳಕ್ಕಿರಂಗಿಲ್ಲ. ಸ್ವೀಟ್ ಆಗಿ ಮಾತಾಡೋರ್ ಮಾತ್ನಾಗ ಯಾವತ್ತು ಸತ್ಯ ಇರೋದಿಲ್ಲ.